ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಸಿನೀರು ಕುಡಿದ್ರೆ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿನ ತುಟಿ ಕಪ್ಪಾಗತ್ತಾ? ಸೊ ಈ ಒಂದು ವಿಷಯವನ್ನು ಕಮೆಂಟಲ್ಲಿ ಓದ್ದೆ ನಾನು. ಸೊ ಬಿಸಿನೀರು ಕುಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ಬಿಸಿನೀರು ಕುಡಿದ್ರೆ ಏನೇನೆಲ್ಲ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಅದು ಕಮೆಂಟ್ ನೋಡಿದ ತಕ್ಷಣ ಒಂದು ರೀತಿ ನಗು ಬಂತು ನನಗೆ. ಸೊ ಬೆಳೀತಾ ಇರೋ ಮಗುಗೆ ತುಟಿ ಬ್ಲ್ಯಾಕ್ ಆಗುತ್ತೆ ಅಂದರೆ ಬೇರೆ ಬೇರೆ ಅಂದರೆ ಈಗ ಮುಖದಲ್ಲಿ ಎಷ್ಟೊಂದು ಪಾರ್ಟ್ಸ್ ಇದೆ, ಬಾಡಿಲಿ ಎಷ್ಟೊಂದು ಪಾರ್ಟ್ಸ್ ಇದೆ, ಅದ್ಯಾವುದು ಕಪ್ಪಾಗಲ್ವ, ಜಸ್ಟ್ ತುಟಿ ಮಾತ್ರ ಕಪ್ಪಾಗುತ್ತಾ? ಸೊ ಇದನ್ನೆಲ್ಲ ನೋಡಬೇಕಲ್ವಾ? ಸೊ ಅದಕ್ಕೆ ಇವತ್ತಿನ ವಿಡಿಯೋ. ಸೊ ಬಿಸಿ ನೀರನ್ನು ಕುಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಫಸ್ಟ್ ತಿಳ್ಕೊಳ್ಳೋಣ. ಮೊದಲೇ ಹೇಳ್ಬಿಡ್ತೀನಿ, ಈ ಥರ ಬಿಸಿನೀರೆಲ್ಲ ಕುಡಿದ್ರೆ ಖಂಡಿತವಾಗ್ಲೂ ಮಗು ತುಟಿಯೆಲ್ಲ ಕಪ್ಪಗಾಗಲ್ಲ, ಅದೆಲ್ಲ ಸುಳ್ಳು. ಸೊ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಫಸ್ಟ್ ಪಾಯಿಂಟ್, ಬಿಸಿನೀರು ಕುಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಅದು ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ಬಂದು ನಿಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿರುವಂಥ ಎಕ್ಸ್ಟ್ರಾ ಫ್ಯಾಟ್ಸ್, ಎಣ್ಣೆ ಅಂಶ ಇದನ್ನೆಲ್ಲ ಹೊರಗಡೆ ಹೋಗೋದಕ್ಕೆ ಬಿಸಿನೀರು ಹೆಲ್ಪ್ ಮಾಡುತ್ತೆ. ಈಗ ಎಷ್ಟೆಲ್ಲ ನಾನ್ ವೆಜ್ ತಿಂದಿರ್ತೀರಾ, ಎಷ್ಟೆಲ್ಲ ಎಣ್ಣೆ ಐಟಮ್ಸ್ ತಿಂದಿರ್ತೀರಾ, ಸೊ ಹೊಟ್ಟೆಯಲ್ಲಿ ಕಟ್ಟಿರುತ್ತೆ, ಅದು ಕೊಬ್ಬಿನ ಅಂಶ ಅನ್ನೋದು ಒಂದು ಫ್ಯಾಟ್ ಕಟ್ಟಿರುತ್ತೆ ಫುಡ್ದು. ಸೊ ಅದು ಹೊರಗಡೆ ರಿಮೂವ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿನೀರು ಕುಡಿಯೋದು ತುಂಬ ತುಂಬ ಮುಖ್ಯ. ಅದಕ್ಕೆ ಅಂತ ತುಂಬ ಬಿಸಿ ಅಂತ ಅಲ್ಲ, ಈಗ ನೀವು ಕಾಫಿನೋ ಟೀನೋ ಕುಡಿತೀರಲ್ಲ ಅಷ್ಟೊಂದು ಬಿಸಿ ಏನಲ್ಲ, ಚೆನ್ನಾಗಿ ಬಿಸಿಯಾಗಿರಬೇಕು, ಕುಡಿಯೋದಕ್ಕೆ ಒಂದು ರೀತಿ ಕಂಫರ್ಟಬಲ್ ಆಗಿರಬೇಕು, ಆ ರೀತಿ ಬಿಸಿನೀರನ್ನು ನೀವು ಕುಡ್ಕೋಬಹುದು. ಓಕೆ, ಬಾಯ್ಲ್ಡ್ ವಾಟ್ರಲ್ಲಿ ಏನೇನೆಲ್ಲ ಕಂಟೆಂಟ್ಸ್ ಬಂದು ನಿಮಗೆ ಒಳ್ಳೇದಾಗಿ ಸಿಗುತ್ತೆ ಅಂದರೆ ಇದರಲ್ಲಿ ಜರ್ಮ್ಸ್, ಬ್ಯಾಕ್ಟೀರಿಯಾ ಕುದಿಯೋ ಸ್ಟೇಜಲ್ಲಿ ಹೋಗ್ಬಿಡುತ್ತೆ. ಜಸ್ಟ್ ಒಂದು 2-3 ಮಿನಿಟ್ಸ್ ನೀವು ಚೆನ್ನಾಗಿ ಬಾಯ್ಲ್ ಮಾಡಿ ಆರೋದಕ್ಕೆ ಬಿಟ್ಬಿಟ್ಟು ಬೆಚ್ಚಗಿರೋವಾಗ ಕುಡಿಯೋವಾಗ ಖಂಡಿತವಾಗ್ಲೂ ನಿಮಗೆ ಹೊಟ್ಟೆಯಲ್ಲಿರುವಂತಹ ಬೇಡದೇ ಇರುವಂತಹ ಕೊಬ್ಬಿನ ಅಂಶ, ಕೆಟ್ಟ ಅಂಶ, ಜೀರ್ಣ ಆಗದೆ ಉಳ್ಕೊಂಡಿರುವಂಥ ಆಹಾರ ಪದಾರ್ಥಗಳು ಎಲ್ಲನೂ ಹೊರಗಡೆ ಬರುತ್ತೆ. ಸೊ ಮೊದಲನೇದು ಇದೇನೆ. ಸೊ ಜೀರ್ಣಕ್ರಿಯೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಒಂದು ಹೊಟ್ಟೆಲಿರುವಂತಹ ಗಲೀಜು ಹೊರಗಡೆ ಹೋಯಿತು ಅಂದರೆ ಖಂಡಿತವಾಗ್ಲೂ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಓಕೆನಾ? ಎರಡನೇದು ಬಂದು ಕಾನ್ಸ್ಟಿಪೇಷನ್ ವಿರುದ್ಧ ಹೋರಾಡುತ್ತೆ. ನಿಮಗೆ ಮಲಬದ್ಧತೆ ಇದೆ, ಟಾಯ್ಲೆಟ್ ಪಾಸ್ ಮಾಡೋಕೆ ತುಂಬ ಕಷ್ಟ ಅನಿಸ್ತಾ ಇದೆ, ನಿಮಗೇನೋ ಒಂದು ರೀತಿ ಅನೀಸಿಯಾಗಿ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ದಿವಸಾನು ಒಂದೊಂದು ಲೋಟ ಮಲಗೋದಕ್ಕೂ ಮುಂಚೆ ಒಂದೊಂದು ಲೋಟ ಬಿಸಿನೀರನ್ನು ಕುಡಿದು ಮಲಗಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಆಗ್ಬೋದು, ಇಲ್ಲಾಂದರೆ ಕಾನ್ಸ್ಟಿಪೇಷನ್ ಆಗ್ಬೋದು, ಅದರಿಂದ ನಿಮಗೆ ಬ್ಲಡ್ ಬೀಳೋದಾಗಲಿ, ಇಲ್ಲಾಂದರೆ ನಿಮಗೆ ಜೀರ್ಣ ಸರಿಯಾಗಿಲ್ಲದೆ ವಾಂತಿ ಬರೋ ಥರ ಇದೆ ಅಂದರೆ ಅದು ಕೂಡ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಥರ ಏನಾದರೂ ಇತ್ತು ಅಂದರೆ ಅದು ಕೂಡ ಖಂಡಿತವಾಗ್ಲೂ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಫಸ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಬಿಸಿನೀರು ಕುಡಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ರಿಲೀವ್ ಆಗೋದ್ರ ಜೊತೆಗೆ ನಿಮಗೆ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಮೂರನೇ ಪಾಯಿಂಟ್ ಬಂದು ಡಿಹೈಡ್ರೇಟ್ ಆಗಿ ಇಲ್ಲದೆ ಇರೋ ರೀತಿ ಬಾಡಿಯನ್ನು ನೋಡ್ಕೊಳ್ಳುತ್ತೆ. ಅಂದರೆ ನಾವು ದಾಹ ಆಗ್ಬಿಟ್ಟು ತುಂಬ ಬಾಡಿಯೆಲ್ಲ ಒಣಗೋ ಥರ, ಅಂದರೆ ಡಿಹೈಡ್ರೇಟ್ ಅಂದರೆ ಫುಲ್ಲು ನೀರಿನ ಅಂಶ ಕಡಿಮೆ ಆಗುತ್ತೆ ಬಾಡಿಯಲ್ಲಿ. ಸೊ ಹೈಡ್ರೇಟ್ ಆಗಿ ನಮ್ಮ ದೇಹವನ್ನು ಕಾಪಾಡುತ್ತೆ, ತೇವಾಂಶ ಇರೋ ರೀತಿ ನೋಡ್ಕೊಳ್ಳುತ್ತೆ. ಸೊ ಬಿಸಿನೀರು ಬಂದು ನಾವು ಕುಡಿದಾಗ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಇರುವಂತಹ ನ್ಯೂಟ್ರಿಷನ್ ಬಂದು ನಮ್ಮ ದೇಹ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಮಾಡುತ್ತೆ ಅಂದರೆ ಒಂದು ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ನೀವು ಬಿಸಿನೀರು ಕುಡಿಯುವಾಗ ನಿಮ್ಮ ಬಾಡಿಯಲ್ಲಿರುವಂತಹ ಬೇಡದೇ ಇರುವಂಥ ಕಲ್ಮಶಗಳು ಹೊರಗಡೆ ಹೋಗಿ ಸ್ಟ್ರೆಂತ್ ಅನ್ನೋದು ಸಿಗುತ್ತೆ, ಸುಸ್ತು ಅನ್ನೋದು ರಿಲೀವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನೀವೇನಾದರೂ ಒಂದು ಊಟ ಮಾಡ್ತೀರಾ, ಚಿಕನ್ ತಿಂದಿರ್ತೀರಾ, ಮಟನ್ ತಿಂದಿರ್ತೀರಾ, ಇಲ್ಲ ಏನೋ ಒಂದು ನಾನ್ ವೆಜ್ ತಿಂದಿರ್ತೀರಾ, ಜೀರ್ಣನೇ ಇರಲ್ಲ, ಆದರೆ ಒಂದು ಲೋಟ ಬಿಸಿನೀರು ಕುಡಿದು ನೋಡಿ, ಖಂಡಿತವಾಗ್ಲೂ ನಿಮಗೆ ಅದರಿಂದ ಎಷ್ಟೊಂದು ರಿಲೀಫ್ ಸಿಗುತ್ತೆ. ಜಸ್ಟ್ ಒಂದು ಲೋಟ ಬಿಸಿನೀರಿಗೆ ಒಂದು ಏಲಕ್ಕಿ ಕಾಳು ಹಾಕಿ ಕುಡಿಯೋದಾಗಲಿ, ಇಲ್ಲ ಬಿಸಿನೀರಿಗೆ ನೀವು ಬಂದೇನಾದರೂ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡು ಕುಡಿಯೋದಾಗಲಿ, ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಹೊಟ್ಟೆಗೆ ಸಂಬಂಧ ತೊಂದರೆಗಳು ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂಥ ಅಂಶಗಳು ಬಿಸಿನೀರಿಂದ ಸಿಗುತ್ತೆ. ಸೊ ಬಿಸಿನೀರು ಕುಡಿದ್ರೆ ಏನೇನೆಲ್ಲ ನಿಮ್ಗೆ ಒಳ್ಳೇದು ಗೊತ್ತಾ? ಸೊ ಬಿಸಿನೀರಲ್ಲಿ ಬ್ಯಾಕ್ಟೀರಿಯಾ ಅನ್ನೋದು ನಾಶ ಆಗಿರುತ್ತೆ, ಜರ್ಮ್ಸ್ ಅನ್ನೋದು ನಾಶ ಆಗಿರುತ್ತೆ. ಸೊ ಬಿಸಿನೀರಲ್ಲಿ ಬ್ಯಾಕ್ಟೀರಿಯಾ ಫ್ರೀ ಇರುವಂಥ ವಾಟ್ರನ್ನ ನೀವು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಅನ್ನೋದು ಜಾಸ್ತಿ ಆಗುತ್ತೆ, ನಿಮಗೆ ಸಿಕ್ನೆಸ್ ಅನ್ನೋದು ಬರಲ್ಲ. ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂದರೆ ಈಗ ನೀವು ನೀರು ಕುಡಿತೀರ ನಾರ್ಮಲ್ ವಾಟರ್, ಈಗ ನೀವು ನಾರ್ಮಲ್ ವಾಟ್ರೇ ತಗೊಳ್ತಾ ಇದ್ದೀರ ಅಂತಲೇ ಇಟ್ಕೊಳ್ಳಿ, ಹೊರಗಡೆ ಹೋಗ್ತೀರಾ, ಯಾವುದಾದ್ರೂ ಒಂದು ಕೋಲ್ಡ್ ಆಗಿರುವಂಥ ನೀರನ್ನು ಕುಡಿತೀರಾ, ಸೊ ಅದರಿಂದ ನಿಮಗೆ ಗಂಟ್ಲು ಉರಿಕೆರ್ತ ನಾವೇ ನೀರು ಸೆಟ್ಟಾಗಲ್ಲ, ಏನೋ ಒಂದು ತೊಂದರೆ ಆಯಿತು, ಸೊ ನೀವು ಆಗ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಟ್ಯಾಬ್ಲೆಟ್ಸ್ ತೊಗೋಬೇಕಾಗುತ್ತೆ. ಈ ಅನ್ನೆಸರಿಯಾಗಿ ನಮಗೆ ಬರುವಂಥ ತೊಂದರೆಗಳಿಂದ ನಾವು ತಗೊಳ್ಳುವಂಥ ಟ್ಯಾಬ್ಲೆಟ್ಸಿಂದ ಮಗುವಿನ ಬೆಳವಣಿಗೆಗೆ ಕೆಲವೊಂದು ಟೈಮಲ್ಲಿ ತೊಂದರೆ ಆಗಬಹುದು. ಸೊ ತುಂಬ ಮೆಡಿಕೇಷನ್ಸ್, ತುಂಬ ಟ್ಯಾಬ್ಲೆಟ್ಸ್ ಕೂಡ ಅಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ಬರುವಂಥ ತೊಂದರೆಗಳನ್ನು ಅಂದರೆ ಮುಂದೆ ಬರುವಂಥ ತೊಂದರೆಗಳನ್ನು ನಾವು ಹಿಂದೆಯಿಂದನೇ ನಾವು ಅದನ್ನು ಹುಷಾರಾಗಿರೋದು ಒಳ್ಳೆಯದು. ಸೊ ಹಾಗಾಗಿ ಬಿಸಿನೀರನ್ನು ಇಂಟೇಕಾಗಿ ತೊಗೊಳ್ಳುವಾಗ ಖಂಡಿತವಾಗ್ಲೂ ಸಿಕ್ನೆಸ್ ಅನ್ನೋದು ಕಮ್ಮಿ ಆಗುತ್ತೆ, ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್ ಇದೆಲ್ಲನೂ ಕೂಡ ರಿಲೀವ್ ಆಗುತ್ತೆ. ಸೊ ಈ ವಿಡಿಯೋಯಿಂದ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ ಬಿಸಿನೀರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಟ್ ಜಾಸ್ತಿ ಬಿಸಿ ಕುಡಿದ್ರೆ ಗಂಟಲಲ್ಲಿ ಒಂಥರ ಉರಿ ಬಂದೇ ಬರುತ್ತೆ. ಸೊ ಜಾಸ್ತಿ ಬಿಸಿ ನೀರು ಕುಡಿಬೇಡಿ,
ಬೆಚ್ಚಗೆ ಆರಿರ್ಬೇಕು, ಬೆಚ್ಚಗಿರ್ಬೇಕು, ಆ ರೀತಿ ನೀರನ್ನು ನೀವು ಕುಡೀರಿ. ಸೊ ಮಾರ್ನಿಂಗ್ ಕುಡಿಯೋದು, ಆ್ಯಂಡ್ ನೆಕ್ಸ್ಟ್ ನೈಟ್ ಮಾಡೋಕ್ಕೆ ಮುಂಚೆ ಕುಡಿಯೋದು ತುಂಬ ಮುಖ್ಯ, ಊಟದ ಜೊತೆ ಕುಡಿಯೋದು ಮುಖ್ಯ. ಆ್ಯಂಡ್ ನೆಕ್ಸ್ಟ್ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಹೊರಗಡೆ ಹೋಗ್ತೀನಿ ಅಂತೀರಾ, ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡಬೇಡಿ, ಸ್ಟೀಲ್ ಬಾಟಲ್ಸ್ ಆ ಥರ ನೀವು ಹಾಟ್ ವಾಟರ್ಸ್ಗೆ ಯೂಸ್ ಮಾಡ್ಬೋದು. ಸೊ ಮನೇಲಿ ಕೂಡ ಅಷ್ಟೇ, ನಿಮಗೆ ಅಂತ ಒಂದು ನೀರು ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಆಗಾಗ ಕುಡಿತಾರೆ. ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಿಸಿನೀರು ಕುಡಿಯೋದ್ರಿಂದ ಪಾಪುಗೆ ನ್ಯೂಟ್ರಿಷನ್ ಲೆವೆಲ್ ಬಂದು ಚೆನ್ನಾಗಿರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.